ಇವರ ಮೈತ್ರಿಯ ಬಗ್ಗೆ ಸಂಬಂಧಪಟ್ಟಂಗೆ ಅಪಸ್ವರ ಕೇಳುವಂತ ನಿಮ್ಮ ಪಕ್ಷದಲ್ಲಿ ಅಂದ್ರೆ ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು, ಸದಾನಂದ ಗೌಡರ್ ಆಗಿರ್ಬೋದು, ಪ್ರೀತಮ್ ಗೌಡರ್ ಆಗಿರ್ಬೋದು, ಎಲ್ಲರೂ ಕೂಡ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಉಸಿರುಗಟ್ಟಿಸ್ತಕ್ಕಂಥ ವಾತಾವರಣ ಇದೆ ನಮ್ಮ ಪಾರ್ಟಿಯಲ್ಲಿ ನೋಡ್ರಿ. ಇವತ್ತು ಹೊಂದಾಣಿಕೆ ವಿಚಾರ ತಗೊಂಡಂತ ಟೈಮಲ್ಲಿ ಇವತ್ತು ನಾವು ನೋಡ್ತಾ ಇದೀವಲ್ಲ, ಒಂದು ಉದಾಹರಣೆ ಇವತ್ತು ಅವರೇನು ಇಂಡಿಯನ್ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ, ಇವತ್ತು ತಮಿಳ್ನಾಡವ್ರನ್ನ ಸಮಾಧಾನ ಮಾಡಬೇಕಂತೇಳಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಕಾವೇರಿದ ಭಾಗದಲ್ಲಿದ್ದಂಥ ರೈತರನ್ನ ಅವ್ರನ್ನ ಎಲ್ಲ ಒಂದು ಕಡೆ ಜೀವ ತೆಗೆಯಂತ ಕೆಲಸ ಮಾಡಿದ್ರು. ಜೀವ ತೆಗೆದಿದ್ರಂದ್ರೆ ಅವ್ರು ಕಂಪೌಂಡ್ ಆಗಿ ಕೊಲ್ಯಾಪ್ಸ್ ಮಾಡೋಂಥ ಕೆಲಸ ಮಾಡಿದರು ಎಲ್ಲಿ, ಯಾಕಂದರೆ ಅವರು ಮೈತ್ರಿಕೂಟದಲ್ಲಿ ಅವ್ರು ಇದಾರೆ ಕಾರಣದಿಂದ. ಇವತ್ತು ನಮ್ಮದು ಎನ್ ಡಿ ಎ ಸರ್ಕಾರದಲ್ಲಿ, ಯು ಪಿ ಎ ಸರ್ಕಾರದಲ್ಲಿ, ಎನ್ ಡಿ ಎ ಸರ್ಕಾರದಲ್ಲಿ ಇದ್ದಂಥ ಟೈಮಲ್ಲಿ ಸಣ್ಣ ಸಣ್ಣ ಪಾರ್ಟಿಗಳೆಲ್ಲ ಕೂಡ ಕೂಡಿಕೊಂಡು ಒಗ್ಗಟ್ಟದಿಂದ ಮತ್ತೆ ಪುನಃ ಪ್ರಧಾನಮಂತ್ರಿಗಳು ಮೋದಿಯವರು ಪ್ರಧಾನಮಂತ್ರಿಗಳು ಆಗಬೇಕು ಅನ್ನೋಂಥ ಕಾರಣದಿಂದ ಅವರೆಲ್ಲ ಎಲ್ಲ ರಾಜ್ಯದಲ್ಲಿ ಆಗ್ತಾ ಇದ್ದಾವೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಜೆ ಡಿ ಎಸ್ ಪಕ್ಷದ ಜೊತೆಯಲ್ಲಿ ನಮ್ಮ ಹಿರಿಯರೆಲ್ಲರೂ ಕೂಡ ಆಲ್ರೆಡಿ ಹೊಂದಾಣಿಕೆ ಮಾತುಕತೆ ನಡೀತಾ ಇದೆ. ಇನ್ನು ನಮಗೆ ಆದಷ್ಟು ನಮಗಿನ್ನ ಈ ರಾಜ್ಯದಲ್ಲಿ ಇನ್ನು ಪ್ರಮುಖರ ಜೊತೆಯಲ್ಲಿ ಕುಂತು ಮಾತಾಡಬೇಕಾಗಿದೆ. ಆದಷ್ಟು ಶೀಘ್ರದಲ್ಲೇ ಹಿರಿಯರೆಲ್ಲರೂ ಕೂಡ ಬಂದು ನಮ್ಮ ಪಾರ್ಟಿ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಎಲ್ಲರ ಸಮ್ಮುಖದಲ್ಲಿ ಕುಂತು ಒಂದು ಹೊಂದಾಣಿಕೆ ಮಾಡಿಕೊಡುವಂಥ ಕೆಲಸ ಮಾಡ್ತಾರೆ. ಅಲ್ಲ, ಆ ರೀತಿ ಸದಾನಂದ ಗೌಡರನ್ನ ಹೇಳಕ್ಕೆ ಹೋಗಲಿಲ್ಲ. ಅವ್ರೇನಂದರೆ ಇನ್ನೂ ನಮಗೆ ಮಾಹಿತಿ ಬಂದಿಲ್ಲ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿರೋ ಕಾರಣ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡೋದ್ರಿಂದ ಒಳ್ಳೆಯದು ಅನ್ನೋಂಥದ್ದು ಹೈಕಮಾಂಡ್ ತೀರ್ಮಾನ ತಗೊಂಡಿರೋ ಕಾರಣ ನಾವು ಕೂಡ ಅದನ್ನು ಒಪ್ಪಂತ ಕೆಲಸ ಮಾಡ್ತೀವಿ. ಈಗ ನಾಯಕರುಗಳು ಮಾತಾಡ್ತಾ ಇದ್ದಾರೆ, ಜೊತೆಗೆ ಕಾರ್ಯಕರ್ತರು ಅವ್ರ ಅನಿಸಿಕೆ ಏನು ಅಂತ, ಯಾಕಂದ್ರೆ ದೇವರಿಂದ ಹೋರಾಟ ಮಾಡ್ಕೊಂಡು ಬಂದಿರ್ತಾರೆ, ಅಪೋಸಿಟ್ ಆಗಿರ್ತಾರೆ, ಆಲ್ ಆಫ್ ಸಡನ್ ಎಲ್ಲ ಮೇಲ್ಗಡೆ ನಾಯಕರು ಒಂದಾದ್ರು ಅಂದಾಗ ಇವ್ರು ಹೆಂಗೆ ಒಂದಾಗ್ತಾರೆ ಅಂತ ಪ್ರಶ್ನೆ ಕಾಡೋದು. ಇದ್ರ ಬಗ್ಗೆ ಎಲ್ಲರನ್ನ ಕೂಡ ಕೂಡಿಸಿ ಕಾನ್ಫಿಡೆನ್ಸ್ ತಗೊಂಡು ಕಾರ್ಯಕರ್ತರು ಕೂಡ ಕರೆಸಿ ಕಾನ್ಫಿಡೆನ್ಸ್ ತಗೊಂಡು ಎಲ್ಲರನ್ನು ಒಪ್ಪಿಸಿ ನಮ್ಮ ಹಿರಿಯ ನಾಯಕರೆಲ್ಲರೂ ಕೂಡ ಬಂದು ಮಾತಾಡಿ ಎಲ್ಲ ರೀತಿಯಲ್ಲಿ ಡಿಸಿಷನ್ ತಗೊಂಡು ಕಳೆದ ಬಾರಿ ಜೆಡಿ